ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ಸೊ ತುಂಬ ದಿನ ಆದಮೇಲೆ ಮತ್ತೆ ಈ ಒಂದು ಚಾನಲ್ನಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಕಂಟೆಂಟ್ ಬಂದುಬಿಟ್ಟು ಶಶಿಕಿರಣ್ ಬಿ ಎನ್ ಚಾನಲ್ಲಿ ಸಿಗ್ತಾ ಇದೆ. ಸೊ ನಿಮಗೆ ವ್ಲಾಗ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಈ ಚಾನಲಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮು ಅಡ್ಜಸ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ. ಇವತ್ತಿಂದ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಮಾತನ್ನ ಎಷ್ಟೊಂದು ಸಲ ಹೇಳಿದ್ದೀನಿ, ಅದಂತೂ ನಿಜ ಆಗಿಲ್ಲ. ಸೊ ಬನ್ನಿ, ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸೊ ರಿಯಲ್ಮಿ ಅವ್ರದ್ದು 9 Pro 9 ಸೀರೀಸ್ದು ಲಾಂಚ್ ಆದಮೇಲೆ ಇವಾಗ ರಿಯಲ್ಮಿ ಅವ್ರದ್ದು 10 ಸೀರೀಸು ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಹೌದು, ರಿಯಲ್ಮಿ 10 Pro Plus, ರಿಯಲ್ಮಿ 10 Pro, ಈ ಥರ ರಿಯಲ್ಮಿ 10 ಈ ಥರ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ಸೊ ಇವತ್ತು ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ರಿಯಲ್ಮಿ 10 Pro ಈ ಒಂದು ಸ್ಮಾರ್ಟ್ಫೋನನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಕಂಪ್ಲೀಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಫೋನ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಫೋನ್ ನನ್ನ ಕೈಲಿಲ್ಲ, ಹಾಗಾಗಿ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಸೊ ತೊಗೋಬೋದಾ ತೊಗೋಬಾರ್ದಾ ಈ ಥರ ಎಲ್ಲ ಫುಲ್ ರಿವ್ಯೂವನ್ನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ರೆಡ್ ಕಲರ್ ಬಟನ್ ಸಬ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವೀಡಿಯೋನ ಕೊನೆಗೊಂಡು ಬನ್ನಿ, ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. Realme 10 Pro, boundless display, new vision. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೊ ರಿಯಲ್ಮಿ 10 Pro ಅರಿವು ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಈ ಒಂದು ರಿಯಲ್ಮಿ 10 Pro ಸ್ಪೆಸಿಫಿಕೇಷನ್ಸ್ ಹಾಗೆ ಫೀಚರ್ಸ್ನ ಬಗ್ಗೆ ಮಾತಾಡೋಣ. ಈ ಒಂದು ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ 6.72 inch Full HD+ ರೆಸೊಲ್ಯೂಷನ್ ಅನ್ನು ಹೊಂದಿರುವಂಥ IPS LED ಪ್ಯಾನಲನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ಯಾವುದೇ ಥರದ ಆಮುಲೆಡ್ ಪ್ಯಾನಲನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡೋದಕ್ಕೆ ಸಿಗಲ್ಲ. ಸೊ ಇದೇ ಪ್ರೈಸ್ ರೇಂಜ್ಗೆ ಅಂದರೆ ರಿಯಲ್ಮಿ ಅವ್ರದ್ದೇ ಇದೇ ಪ್ರೈಸ್ ರೇಂಜ್ಗೆ ಲಾಂಚ್ ಆಗಿರುವಂಥ ಎಷ್ಟೋ ಸ್ಮಾರ್ಟ್ಫೋನ್ಗಳಲ್ಲಿ ನಮಗೆ ಆಮುಲೆಡ್ ಪ್ಯಾನಲನ್ನು ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆಯೇ ಈ ಒಂದು ಸ್ಮಾರ್ಟ್ಫೋನ್ನ ರಿಫ್ರೆಶ್ ರೇಟ್ನ ಬಗ್ಗೆ ಮಾತಾಡಬೇಕು ಅಂದರೆ ಸುಮ್ಮನೆ ಗಾಟಾಚಾರಕ್ಕೆ ಇರಲಿ ಅಂತ ಹೇಳ್ಬಿಟ್ಟು 120Hz ಒಂದು ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ. ಸೊ ನಾನು ರಿವ್ಯೂನ ಪ್ರಕಾರ ನೋಡಿರುವಂಥ ಪ್ರಕಾರ ಅಥವಾ ಲಾಂಚ್ ಇವೆಂಟ್ನಲ್ಲಿ ಆ ಒಂದು ರಿಯಲ್ಮಿ ಸ್ಮಾರ್ಟ್ಫೋನನ್ನು ನೋಡಿರುವಂಥ ಪ್ರಕಾರ ಒಂದು ರೇಂಜಿಗೆ ಬ್ರೈಟ್ ಆಗಿದೆ, ಒಂದು ರೇಂಜಿಗೆ ಚೆನ್ನಾಗೇ ಇದೆ ಸ್ಮಾರ್ಟ್ಫೋನ್, ಒಂದು ರೇಂಜಿಗೆ ಕ್ಲಾರಿಟಿನೂ ಕೂಡ ಪಿಕ್ಸೆಲ್ಸ್ ಹಾಗೆ ಕ್ಲಾರಿಟಿ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ಒಂದು ರೇಂಜ್ಗೆ ಅನ್ನೋದಕ್ಕಿಂತ 1080p Full HD+ ಅಂದರೆ ನಮಗೆ 1080p ಅಥವಾ ಆ ರೆಸೊಲ್ಯೂಷನ್ ಲೆವೆಲಲ್ಲಿ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಆ ಒಂದು ರೆಸೊಲ್ಯೂಷನ್, ಕೊಟ್ಟಿರುವಂಥ ರೆಸೊಲ್ಯೂಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆ ಥರ ಇದೆ ಈ ಒಂದು ಡಿಸ್ಪ್ಲೇ. ಇನ್ನೂ ಒಂದು ಮೊಬೈಲ್ನ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಮೊಬೈಲ್ನಲ್ಲಿ ರಿಯರಲ್ಲಿ ಡ್ಯುಯಲ್ ಕ್ಯಾಮ್ರಾ ಹಾಗೆ ಫ್ರಂಟಲ್ಲಿ ಸಿಂಗಲ್ ಕ್ಯಾಮ್ರಾವನ್ನು ನೋಡ್ಬೋದಾಗಿದೆ. ಮೊದಲೆಲ್ಲ ಡ್ಯುಯಲ್ ಕ್ಯಾಮ್ರಾವನ್ನು ಕೊಟ್ಟರು, ಅದಾದಮೇಲೆ ಮತ್ತೆ 4 RR ಕ್ಯಾಮ್ರಾಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಮತ್ತೆ ರಿಯರಲ್ಲಿ ಡ್ಯುಯಲ್ ಕ್ಯಾಮ್ರಾಗೆ ಇಳಿದ್ಬಿಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಕೂಡ ಮತ್ತೆ ಡ್ಯುಯಲ್ ಕ್ಯಾಮ್ರಾವನ್ನು ಮೊಬೈಲನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲೂ ಕೂಡ ನಮಗೆ ರಿಯರಲ್ಲಿ ಡ್ಯುಯಲ್ ಕ್ಯಾಮ್ರಾವನ್ನು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಮೇನ್ ರಿಯರ್ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದರೆ 108MP ಹಾಗೆಯೇ ಇದರಲ್ಲಿ F1.8 ಅಪರ್ಚರ್ನ ಜೊತೆಗೆ ಬರ್ತಾ ಇದೆ. ಈ ಒಂದು ಸ್ಮಾರ್ಟ್ಫೋನ್ ಪರ್ಟಿಕ್ಯುಲರ್ ಆಗಿ ಸ್ಯಾಮ್ಸಂಗ್ನ ಒಂದು HM6 ಅನ್ನೋ ಒಂದು ಸೆನ್ಸರ್ ಬರ್ತಾ ಇದೆ. ಸೊ ಈ ಒಂದು ಸೆನ್ಸಾರ್ ಅಂದರೆ ಸ್ಯಾಮ್ಸಂಗ್ನ ಸೆನ್ಸಾರ್ಗಳ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ನಾನು ಯೂಸ್ ಮಾಡೋದು ಪರ್ಸನಲಿ ಸೋನಿ ಸೆನ್ಸಾರ್ನ ಒಂದು ಕ್ಯಾಮ್ರಾ, Poco X2. ಸೊ ನನಗೆ ಸೋನಿ ಸೆನ್ಸಾರ್ನ ಕ್ಯಾಮ್ರಾನೇ ಸಿಕ್ಕಾಪಟ್ಟೆ ಇಷ್ಟ ಸ್ನೇಹಿತರೆ. ಸ್ಯಾಮ್ಸಂಗ್ ಸೆನ್ಸರ್ ನನಗೆ ಅವತ್ತಿಂದ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಗೊತ್ತಿಲ್ಲ ಯಾರ್ಯಾರಿಗೆ, ಅದು ಒಬ್ಬೊಬ್ಬರ ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಕ್ಯಾಮ್ರಾಗಳು ಇಷ್ಟ ಆಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಬೇರೆ ಇನ್ನೊಂದು ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ, ಆ ಒಂದು ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದರೆ ಆ ಒಂದು ಕ್ಯಾಮ್ರಾ ಡೆಪ್ ಸೆನ್ಸಿಂಗ್ಗೋಸ್ಕರ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈಗೆಲ್ಲ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಥವಾ ವೈಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಆ ಒಂದು ಸೆಕೆಂಡರಿ ಕ್ಯಾಮ್ರಾ ಕೊಡ್ತಾ ಇದ್ದರೆ ಇವರೊಂದು ಡೆಪ್ ಸೆನ್ಸಿಂಗ್ ಕೊಟ್ಟಿದ್ದಾರೆ. ಯಾವುದೇ ಥರ ಮೈಕ್ರೋ ಆಗಿರ್ಬೋದು, ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಆಗಿರ್ಬೋದು, ಮ್ಯಾಕ್ರೋ ಸೆನ್ಸರ್ ಆಗಿರ್ಬೋದು, ಯಾವುದು ಕೂಡ ಸಿಗಲ್ಲ ಇದರಲ್ಲಿ. ಸೊ ಟೆಲಿಫೋಟೋ ಲೆನ್ಸ್ ಆಗಿರ್ಬೋದು, ಯಾವುದು ಕೂಡ ಸಿಗಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಮೊಬೈಲ್ನ ರಿಯರ್ ಕ್ಯಾಮ್ರಾದ ಬಗ್ಗೆ. ಈ ಒಂದು ಮೊಬೈಲ್ನ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಮೊಬೈಲ್ನಲ್ಲಿ 16 MP ಒಂದು ಫ್ರಂಟ್ ಕ್ಯಾಮ್ರಾವನ್ನು ನೋಡ್ಬೋದಾಗಿದೆ ಸ್ನೇಹಿತರೆ. ಸೊ 16 MP ಡೀಸೆಂಟ್ ಪಿಕ್ಚರ್ ಕ್ವಾಲಿಟಿಯನ್ನು ಈ ಒಂದು ಪ್ರೈಸ್ ರೇಂಜ್ಗೆ ಬರುವಂಥ ಡೀಸೆಂಟ್ ಪಿಕ್ಚರ್ ಕ್ವಾಲಿಟಿಯನ್ನು ಕೊಡುತ್ತೆ. ಈ ಒಂದು ಮೊಬೈಲ್ನಲ್ಲಿ ಫ್ರಂಟ್ ಕ್ಯಾಮ್ರಾವನ್ನು 16 MP ಒಂದು ಫ್ರಂಟ್ ಕ್ಯಾಮ್ರಾವನ್ನು ನೋಡ್ಬೋದಾಗಿದೆ. ಇನ್ನು ಈ ಒಂದು ಮೊಬೈಲ್ನ ವಿಡಿಯೋಗ್ರಫಿಯ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಮೊಬೈಲ್ನಲ್ಲಿ ಬ್ಯಾಕಲ್ಲಿ ಅಂದರೆ ರಿಯರಲ್ಲೂ ಕೂಡ ನಮಗೆ 4K ಸಪೋರ್ಟ್ ಇಲ್ಲ, ಫ್ರಂಟಲ್ಲೂ ಕೂಡ 4K ಸಪೋರ್ಟ್ ಇಲ್ಲ. 1080p 60fps ತನಕ ಈ ಒಂದು ಮ್ಯಾಕ್ಸಿಮಮ್ ಮ್ಯಾಕ್ಸ್ ರೆಸೊಲ್ಯೂಷನಲ್ಲಿ ನಾವು ಅಂದರೆ ಈ ಒಂದು ಮೊಬೈಲ್ನಲ್ಲಿ ರೆಕಾರ್ಡನ್ನು ಮಾಡ್ಬೋದಾಗಿದೆ ಸ್ನೇಹಿತರೆ. ನಾನು ಇದಿಷ್ಟು ಈ ಒಂದು ಮೊಬೈಲ್ನ ಕ್ಯಾಮ್ರಾದ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಮೊಬೈಲ್ನ ಪ್ರೊಸೆಸರ್ನ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಮೊಬೈಲ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ನ ಒಂದು 695 5G ಅನ್ನೋ ಒಂದು ಪ್ರೊಸೆಸರ್ನ ಹಾಕಿದ್ದಾರೆ ಸ್ನೇಹಿತರೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಬಟ್ ಆದರೆ ಇದೇ ಒಂದು ಪವರ್ ಇರುವಂಥ ಮೊಬೈಲ್ಗಳು, ಒಂದು ಪ್ರೊಸೆಸರ್ ಏನಿದೆ ಈ ಒಂದು ಪ್ರೊಸೆಸರ್ಗೆ ಸಿಮಿಲರ್ ಆಗಿರುವಂಥ ಪವರನ್ನು ಹೊಂದಿರುವಂಥ ಮೊಬೈಲ್ಗಳು ನಮಗೆ 12-13,000 ಈಗ ಮಾರ್ಕೆಟಲ್ಲಿ ಬೇಜಾನ್ ಫೋನ್ಗಳಿದೆ. ಅದ್ಯಾಕೆ? ಇದೇ ಒಂದು ಪ್ರೊಸೆಸರ್ಗಿಂತ ಜಾಸ್ತಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರುವಂಥ ಮೊಬೈಲ್ಗಳು ರಿಯಲ್ಮಿನಲ್ಲೇ.
ಸೊ ಇದೇ ಪ್ರೈಸ್ ರೇಂಜ್ಗೆ ಲಾಂಚ್ ಆಗಿದೆ ಸ್ನೇಹಿತರೆ, 19,000 18,000 ಈ ರೇಂಜ್ಗೂ ಕೂಡ ಲಾಂಚ್ ಆಗಿದೆ. ಸೊ ಇದು ಒಂದು ರೇಂಜಿಗೆ ಡೌನ್ ಗ್ರೇಡಾ ಅಥವಾ ಏನು ಅಂತ ಗೊತ್ತಿಲ್ಲ. ಸೊ ಬಟ್ ಈ ಒಂದು ಪ್ರೊಸೆಸರ್ನ ಬಗ್ಗೆ ಮಾತಾಡಬೇಕು ಅಂದರೆ ಇಂಡಿಯಾದಲ್ಲಿ ಇರುವಂಥ ಎಲ್ಲ ಒಂದು 5G ಬ್ಯಾಂಡ್ಗಳನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆಯೇ ಈ ಒಂದು ಪ್ರೊಸೆಸರ್ನಲ್ಲಿ ಡೀಸೆಂಟ್ ಒಂದು ರೇಂಜಿಗೆ ಎಲ್ಲವೂ ಕೂಡ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ಗೇಮಿಂಗ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಡೀಸೆಂಟಾಗಿ ನಿಮಗೆ ಸಿಗುತ್ತೆ. ಸೊ ಒಂದು ರೇಂಜಿಗೆ ಹೈ ರೆಸೊಲ್ಯೂಷನ್ಗಳಲ್ಲೇ ನೀವು ಆರಾಮಾಗಿ ಗೇಮನ್ನು ಆಡ್ಕೊಬೋದು, ಯಾವುದೇ ಲ್ಯಾಗ್ ಹ್ಯಾಂಗ್ ಏನೂ ಆಗಲ್ಲ. ಈಗ ಬರ್ತಿರುವಂಥ ಎಲ್ಲ ಒಂದು 10,000 ಮೊಬೈಲ್ ತೊಗೊಂಡ್ರು ಕೂಡ ನೀವೆಲ್ಲ ಒಂದು ಮಿಡ್ ಎಂಡ್ ರೇಂಜಲ್ಲಾದ್ರೂ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸನ್ನು ತೊಗೊಬೋದಾಗಿದೆ ಸ್ನೇಹಿತರೆ. ಸೊ ಅದರಲ್ಲೇನು ಮೋಸ ಇಲ್ಲ ಅಂತ ಹೇಳ್ಬೋದು. ಆರಾಮಾಗಿ ಈ ಒಂದು ಮೊಬೈಲ್ನಲ್ಲಿ ಎಲ್ಲ ಒಂದು ಗೇಮ್ಗಳನ್ನು ಕೂಡ ನೀವು ಆಡ್ಕೊಬೋದಾಗಿದೆ. ಇನ್ನು ಈ ಒಂದು ಮೊಬೈಲ್ನ ಡಿಸೈನ್ನ ಬಗ್ಗೆ ಮಾತಾಡಬೇಕು ಅಂದರೆ ಬ್ಯಾಕಲ್ಲಿ ಪ್ಲಾಸ್ಟಿಕ್ ಬ್ಯಾಕನ್ನು ಕೊಟ್ಟಿದ್ದಾರೆ, ಗ್ಲಾಸಿ ಬ್ಯಾಕ್ ಕೊಡ್ಬೋದಾಗಿತ್ತು, ಎಲ್ಲ ಸ್ಮಾರ್ಟ್ಫೋನಲ್ಲೂ ಕೊಡ್ತಾ ಇದ್ದಾರೆ. ಸೊ 12,000 ರೇಂಜಲ್ಲಿ ಬರುವಂಥ ಸ್ಮಾರ್ಟ್ಫೋನಲ್ಲೆಲ್ಲ ಗ್ಲಾಸಿ ಬ್ಯಾಕ್ ಕೊಡ್ತಾ ಇದ್ದಾರೆ, ಇದರಲ್ಲಿ ಯಾಕೆ ಕೊಟ್ಟಿಲ್ಲ ರಿಯಲ್ಮಿ ಅವರು ಎಲ್ಲಿ ಕನ್ಸ್ಯೂಸ್ ಮಾಡ್ತಾ ಇದ್ದಾರೆ ದೇವರನ್ನೇ ಗೊತ್ತಿಲ್ಲ ಸ್ನೇಹಿತರೆ. ಇನ್ನು ಈ ಒಂದು ಮೊಬೈಲ್ನ ರ್ಯಾಮ್ ಮತ್ತು ರೋಮ್ನ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಮೊಬೈಲ್ ಬಂದು 2 ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. ಒಂದು 6GB 128GB ಒಂದು ವೇರಿಯಂಟ್, ಹಾಗೆಯೇ 8GB 128GB ಒಂದು ವೇರಿಯಂಟ್, 2 ವೇರಿಯಂಟ್ನಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗಿದೆ. ಸೊ ಎಲ್ಲ ನಾರ್ಮಲ್ ವಿಷಯ ಇದು. ಇನ್ನು DDR4X ರ್ಯಾಮನ್ನು ಈ ಒಂದು ಮೊಬೈಲ್ನಲ್ಲಿ ನೋಡ್ಬೋದಾಗಿದೆ, ಹಾಗೆ UFS 2.2 ಸ್ಟೋರೇಜು ಎರಡು ಓಕೆ. ಒಂದು ಸ್ಮಾರ್ಟ್ಫೋನ್ನ ಬ್ಯಾಟ್ರಿಯ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ 5000mAh ಒಂದು ಬ್ಯಾಟ್ರಿಯ ಜೊತೆಗೆ ಬಾಕ್ಸ್ನಲ್ಲೇ 33W ಒಂದು ಫಾಸ್ಟ್ ಚಾರ್ಜಿಂಗನ್ನು ಕೊಡ್ತಾ ಇದ್ದಾರೆ. 29 ನಿಮಿಷಕ್ಕೆ 50% ಚಾರ್ಜ್ ಆಗುತ್ತೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ರಿಯಲ್ಮಿ ಅವರು ಮೆನ್ಷನ್ ಮಾಡಿದ್ದಾರೆ 29-30 ನಿಮಿಷ ಅರ್ಧ ಗಂಟೆಗೆ ಒಂದು 50% ಚಾರ್ಜ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಷ್ಟು ನಿಜ ಎಷ್ಟು ಸುಳ್ಳು ಬ್ಯಾಟ್ರಿ ಹಾಕಿ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗಬೇಕಾಗಿದೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಆಮ್ಯುಲೆಡ್ ಪ್ಯಾನಲ್ ಆಗಿಲ್ಲ, ಆದ್ದರಿಂದ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಫ್ರಂಟಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟನ್ನು ನೋಡೋದಕ್ಕೆ ಸಿಗಲ್ಲ. ಬದಲಾಗಿ ಇವಾಗ ಟ್ರೆಂಡಿಂಗಲ್ಲಿ ಇರುವಂಥದ್ದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರು. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲೂ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರನ್ನೇ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಫೇಸ್ ಐಡಿಯ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ರಿಯಲ್ಮಿ ಸ್ಮಾರ್ಟ್ಫೋನ್ಗಳಲ್ಲಿ ನಾನು ಕಂಪೇರ್ ಮಾಡಿರುವಂಥದ್ದು ನನ್ನ ಒಂದು ಸ್ಮಾರ್ಟ್ಫೋನ್ ಮತ್ತು ರಿಯಲ್ಮಿ ಒಂದು ಸ್ಮಾರ್ಟ್ಫೋನ್ ಎರಡನ್ನು ಇಟ್ಕೊಂಡು ಕಂಪೇರ್ ಮಾಡಿದ್ದೀನಿ. ಎರಡರಲ್ಲೂ ರಿಯಲ್ಮಿ ಸ್ಮಾರ್ಟ್ಫೋನಲ್ಲೇ ಸ್ವಲ್ಪ ಸ್ಪೀಡಾಗಿ ಒಂದು ಫೇಸ್ ಅನ್ಲಾಕನ್ನು ನೋಡ್ಬೋದಾಗಿದೆ. ಅಂದರೆ ಫೇಸ್ AI ಅದರಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ನಮ್ಮದಲ್ಲೂ ವರ್ಕ್ ಆಗುತ್ತೆ, ಬಟ್ ಒಂದು 30 MS ಆ ಥರ ಒಂದು 25-30 MS ಮಿಲಿ ಸೆಕೆಂಡ್ಸು ವ್ಯತ್ಯಾಸ ಇರುತ್ತೆ. ಸೊ ಇದು ಈ ಒಂದು ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿಯ ಬಗ್ಗೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಸ್ಪೀಕರ್ನ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರನ್ನು ನೋಡ್ಬೋದಾಗಿದೆ ಎರಡೂ ಕಡೆ, ಮೇಲೆ ಬಾಟಮ್ ಫೈರಿಂಗೂ ಹಾಗೆಯೇ ಟಾಪ್ ಫೈರಿಂಗು ಇಯರ್ ಫೈರಿಂಗಲ್ಲೂ ಕೂಡ ನಮಗೆ ಸ್ಟೀರಿಯೋ ಸ್ಪೀಕರ್ ಎಫೆಕ್ಟನ್ನು ನೋಡ್ಬೋದಾಗಿದೆ. ಇನ್ನೂ ಒಂದು ಸ್ಮಾರ್ಟ್ಫೋನಲ್ಲಿ ಏನೋ ಸ್ಪೀಕರ್ ಬೂಸ್ಟನ್ನು ಮಾಡಿದಾರಂತೆ ಸ್ನೇಹಿತರೆ. ಅಂದರೆ ನಮಗೆ MX ಪ್ಲೇಯರಲ್ಲೆಲ್ಲ ಫಿಲಮ್ ಏನಾದರೂ ನೋಡಬೇಕಾದ್ರೆ 100 ಮಾಡಿದ್ರೆ ಅಲ್ಲಿ ನಾವು ಈ ಡಿಕೋಡರ್ನ ಚೇಂಜ್ ಮಾಡಿಕೊಂಡಾಗ ನಮಗೆ 200 ತನಕನೂ ಹೋಗುತ್ತೆ ನೋಡಿ. SW+ decoder ಆ ಥರ ಮಾಡಿಕೊಂಡಾಗ ನಮಗೆ 200 ತನಕನೂ ಹೋಗುತ್ತೆ ನೋಡಿ. ಸೊ ಆ ಥರ ಇದರಲ್ಲೂ ಕೂಡ ಆಡಿಯೋ ಬೂಸ್ಟನ್ನು ಏನೋ ಮಾಡಿದಾರಂತೆ. ಸೊ ತುಂಬಾ ಒಳ್ಳೆ ವಿಷಯ. ಸ್ಪೀಕರು ನಾರ್ಮಲ್ ಆಗಿ ನಾನು ರಿವ್ಯೂಸನ್ನು ನೋಡಿರುವಂಥ ಪ್ರಕಾರ ನಾರ್ಮಲ್ ಆಗಿ ಒಂದು ರೇಂಜಿಗೆ ಓಕೆ, ಜೋರಾಗೆ ಕೇಳಿಸುತ್ತೆ. ಸೊ ಲೌಡಾಗಲ್ಲ, ಜೋರಾಗಿ ಕೇಳಿಸುತ್ತೆ. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಈ ಒಂದು ಸ್ಮಾರ್ಟ್ಫೋನ್ ಬಂದುಬಿಟ್ಟು ರಿಯಲ್ಮಿ UI 4 ಮೇಲೆ ವರ್ಕ್ ಆಗುತ್ತೆ ಸ್ನೇಹಿತರೆ. ಅಂದರೆ ರಿಯಲ್ಮಿ ಅವ್ರದ್ದು ನಮ್ಮದು MIUI 13 ಥರ ಆ ಥರ ಎಲ್ಲ ಏನಿದೆ, ರಿಯಲ್ಮಿ ಅವ್ರದ್ದೇ ಒಂದು 4 ಅನ್ನೋ ಒಂದು UIನ ಮೇಲೆ ವರ್ಕ್ ಆಗುತ್ತೆ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಫೈನಲಾಗಿ ಬೆಲೆಯ ಬಗ್ಗೆ ಮಾತಾಡಬೇಕು ಅಂದರೆ ಈ ಒಂದು ಸ್ಮಾರ್ಟ್ಫೋನ್ನ ಲಾಂಚಿಂಗ್ ಪ್ರೈಸ್ ಬಂದುಬಿಟ್ಟು 18999 ಅಂದರೆ 18,999, 19,000ಕ್ಕೆ ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು 6GB 128GB ವೇರಿಯಂಟು 19,000ಕ್ಕೆ ಲಾಂಚ್ ಆಗಿದ್ದರೆ, ಇನ್ನು ಒಂದು ಸ್ಮಾರ್ಟ್ಫೋನ್ನ ಒಂದು 8GB ವೇರಿಯಂಟ್ ಬಂದು 21,000ಕ್ಕೇನೋ ಲಾಂಚ್ ಆಗಿದೆ ಸ್ನೇಹಿತರೆ. ಪರ್ಫೆಕ್ಟಾಗಿ ಗೊತ್ತಿಲ್ಲ, 21,000ಕ್ಕೆ ಲಾಂಚ್ ಆಗಿದೆ ಅಂತ ಹೇಳ್ತಿದ್ರು. ಸೊ 21,000ಕ್ಕೆ ಲಾಂಚ್ ಆಗಿದೆ. ಇನ್ನು 21,000 ಅಥವಾ 18-19,000 ಕೊಟ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನನ್ನು ಕೊಂಡ್ಕೊಳ್ಬಹುದಾ ನಾನು? ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ಫೈನಲ್ ಒಪಿನಿಯನ್ ಏನು ನಿಮ್ಮದು ಅಂತ ನೀವೇನಾದರೂ ಕೇಳೋದಾದರೆ, ನನ್ನ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ಗಿಂತ ಬೆಟರ್ ಆಪ್ಷನ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದೆ. ಸೊ ನಿಮಗೆ ಈ ಒಂದು ಬೆಟರ್ ಆಪ್ಷನ್ಗಳ ಬಗ್ಗೆ ಮಾತಾಡೋದಕ್ಕಿಂತ, ಸೊ ಬೆಟರ್ ಆಪ್ಷನ್ ಸಿಕ್ಕಾಪಟ್ಟೆ ಇದೆ. ಇದೇ ಒಂದು ಸ್ಪೆಸಿಫಿಕೇಷನ್ಸ್ ಆಗಿರ್ಬೋದು, ಇದೇ ಒಂದು ಪ್ರೈಸ್ ಆಗಿರ್ಬೋದು, ಈ ಒಂದು ಪ್ರೈಸ್ ರೇಂಜ್ಗೆ ಇದಕ್ಕಿಂತ ಚೆನ್ನಾಗಿರುವಂಥ ಸ್ಪೆಸಿಫಿಕೇಷನ್ಸು, ಇದಕ್ಕಿಂತ ಚೆನ್ನಾಗಿರುವಂಥ ಒಂದು ಪ್ರೊಸೆಸರ್ ಆಗಿರುವಂಥ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ, ಬೇರೆ ಬ್ರ್ಯಾಂಡ್ಗಳಲ್ಲಿ. ಸೊ ನಿಮಗೇನಾದರೂ ನನಗೆ ಪರ್ಟಿಕ್ಯುಲರ್ಲಿ ರಿಯಲ್ಮಿ ಸ್ಮಾರ್ಟ್ಫೋನೇ ಬೇಕು, ನನಗೆ ಅವತ್ತಿಂದ ರಿಯಲ್ಮಿ ಯೂಸ್ ಮಾಡ್ತೀನಿ, ಇವತ್ತು ರಿಯಲ್ಮಿನೇ ಯೂಸ್ ಮಾಡ್ತೀನಿ, ಅಥವಾ ನನಗೆ ರಿಯಲ್ಮಿ UI ಇಷ್ಟ, ರಿಯಲ್ಮಿದು ಏನೋ ಒಂದು ನನಗೆ ಇಷ್ಟ, ನಂಗೆ ರಿಯಲ್ಮಿ ಸ್ಮಾರ್ಟ್ಫೋನೇ ಬೇಕು ಅನ್ನೋರಾದರೆ ನೀವು ಪಕ್ಕ ಈ ಒಂದು ಸ್ಮಾರ್ಟ್ಫೋನನ್ನು ತೊಗೊಬೋದು. ಇದನ್ನು ತೊಗೊಳೋದ್ರಲ್ಲಿ ಯಾವುದೇ ಥರ ಮೋಸ ಇಲ್ಲ ಸ್ನೇಹಿತರೆ. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಸ್ಪೆಸಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 19,000 ಕೊಟ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನನ್ನು ಏನಾದರೂ ತೊಗೊಬೇಕು ಅಂದ್ಕೊಂಡ್ರೆ ದೇವರನ್ನೇ ತಗೊಳ್ಳಲ್ಲ, ನನಗೆ ಬೇರೆ ಆಪ್ಷನ್ಗಳು ಬೇಜಾನೈತೆ. ಸೊ ಆ ಒಂದು ಸ್ಮಾರ್ಟ್ಫೋನ್ಗೆ ಜಂಪ್ ಆಗ್ಬಿಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ಒಂದು ಫೈನಲ್ ಆಗಿ ನಾನೇನು ಒಪಿನಿಯನ್ ಹೇಳಿದೆ ಅದು ನನ್ನ ಒಂದು ಪರ್ಸನಲ್ ಒಪಿನಿಯನ್, ನಿಮಗೆ 1,000 ಒಪಿನಿಯನ್ ಇರ್ಬೋದು, ಅಥವಾ ನಿಮ್ಮ ಒಂದು ಒಪಿನಿಯನ್ಗಳು ನಿಮ್ಮ ಒಂದು ಪರ್ಸೆಪ್ಷನ್ ಮೇಲೆ 1,000 ಥರ ಚೇಂಜ್ ಆಗ್ಬೋದು. ಸೊ ನಿಮ್ಗೆ ಯಾವ ಥರ ಬಿಟ್ಟಿದೆಯೋ ಆ ಥರ ನೀವು ಈ ಒಂದು ಸ್ಮಾರ್ಟ್ಫೋನನ್ನು ನೋಡ್ಬೋದು ಸ್ನೇಹಿತರೆ.
ಲೈಕ್ ಮಾಡಿ, ಶೇರ್ ಮಾಡಿ. ಕಾಣಕ್ಕೆ ಧನ್ಯವಾದಗಳು. ಶುಭ ದಿನ. ಬೈ ಫ್ರೆಂಡ್.